ಪ್ರಸಾರ ಕನ್ನಡ ಚಂದನವನದ ಸೂಪರ್ ಹಿಟ್ ಯೂಟ್ಯೂಬ್ ಚಾನೆಲ್ ಶುಭ ಹಳೆಯ ಸಿನಿಮಾದ ಕೊನೆಯ ಫ್ರೇಮ್ ಇದು ಪುಸ್ತಕ ಈ ಪುಸ್ತಕದ ಒಳಗಿರೋ ವಿಷಯ ಏನು ಅಂತ ಹೇಳಿದ್ರೆ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸ್ನೇಹಿತ ವಿಮರ್ಶಕ ಆದರೆ ಜರ್ನಲಿಸ್ಟ್ ಆಗಿ ಅಂದರೆ ಪತ್ರಿಕೋದ್ಯಮದಲ್ಲಿ ತೊಡಗಿಸ್ಕೊಂಡು ಅವರ ಜೀವನನ ಇಲ್ಲಿವರೆಗೂ ನಡ್ಕೊಂಡು ನಡೆಸ್ಕೊಂಡು ಬಂದಿದ್ದಾರೆ. ಪ್ರಾರಂಭದ ಜೀವನ ಇದೆಯಲ್ಲ, ಪ್ರಾರಂಭದ ಜೀವನನೇ ಎಷ್ಟು ಕಷ್ಟವಾಗಿರುತ್ತೆ ಅಂತ ಹೇಳಿದ್ರೆ ಅದೇನೇ ಕೇಳಿದ್ರೆ ಅದೇ ಒಂದು ಶುಭಂ ಥರ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಜೀವನದಲ್ಲಿ ಹೇಗೆ ನಡ್ಕೊಂಡು ಹೋಗುತ್ತೆ, ಆಮೇಲೆ ಅವರ ಸಂಪಾದನೆ ಹೆಂಗೆ ಬರುತ್ತೆ, ಆಮೇಲೆ ಅದನ್ನು ನಂಬಿಕೊಂಡು ನನ್ನ ಸಂಸಾರ, ನನ್ನ ಹೆಂಡತಿ, ಮನೆ, ಮಕ್ಕಳು ಇವರನ್ನೆಲ್ಲ ಸಾಕೋದು, ಇದೆಲ್ಲ ಎಷ್ಟು ಕಷ್ಟ ಅನ್ನೋದು ಈ ಲೇಖಕರಿಗೆ ಚೆನ್ನಾಗಿ ಅರ್ಥವಾಗಿರುತ್ತೆ. ಯಾಕೆಂದರೆ ಅವ್ರ ಜೊತೆನೆ ನಾನು ಕೂಡ ಬೆಳ್ಕೊಂಡು ಬಂದವನು, ನಾನು ಒಬ್ಬ ನಿರ್ದೇಶಕನಾಗಿ ಸಹ ನಿರ್ದೇಶಕನಾಗಿ ಬೆಳ್ಕೊಂಡು ಬಂದವನು, ಆಮೇಲೆ ನಿರ್ಮಾಪಕ ಅಂತ ಬಿಟ್ಬಿಡಿ. ಆದರೆ ಎಷ್ಟು ಕಷ್ಟ ಇದೆ ಜೀವನದಲ್ಲಿ ಅನ್ನೋದು, ಸಿನಿಮಾ ಪ್ರಪಂಚದಲ್ಲಿ ಜೀವನದಲ್ಲಿ ಎಷ್ಟು ಕಷ್ಟವೂ ಇರುತ್ತೆ ಅನ್ನೋದನ್ನು ಅವ್ರಿಗೂ ಗೊತ್ತಿರುತ್ತೆ, ನನಗೂ ಗೊತ್ತಿರುತ್ತೆ. ಒಂದು ನಾವು ಅಂದರೆ ನಮ್ಮ ಸಿನಿಮಾನ ನೋಡಿ ಈ ಲೇಖಕರು ಗಣೇಶ್ ಕಾಸರಗೋಡ್ ಅವರು ಅವರು ವಿಮರ್ಶೆ ಮಾಡ್ತಾರೆ. ಅವ್ರು ವಿಮರ್ಶೆ ಮಾಡಿದ್ದು ಏನಾದ್ರು ಚೆನ್ನಾಗಿತ್ತು ಅಂದರೆ ನಮಗೆ ಇನ್ನೂ ಹೆಚ್ಚಿನ ಸ್ನೇಹಿತರಾಗ್ತಾರೆ. ಆದರೆ ಒಂದೊಂದ್ಸತಿ ಏನಾಗುತ್ತೆ ಅಂದರೆ ನಂದೇನೆ ತಗೊಳ್ಳಿ, ನನಗೆ ಎಲ್ಲ ನಾನು ಮಾಡಿರೋ ಚಿತ್ರಗಳೆಲ್ಲನೂ ನೋಡಿರ್ತಾರೆ. ಆದರೆ ಅವರಲ್ಲಿ ಪತ್ರಿಕೋದ್ಯಮದಲ್ಲಿ ಇದಾಗಿ ನೋಡಿರ್ತಾರೆ, ಅವ್ರ ಜೊತೆ ಕೈಯಲ್ಲಿ ಪೆನ್ ಇರುತ್ತೆ, ಲೇಖನಿ ಇರುತ್ತೆ, ಆ ಲೇಖನಿ ಏನು ಹೇಳಿಸುತ್ತೋ ಅದನ್ನು ಬರೀತಾರೆ. ಆದ್ದರಿಂದ ಅವರು ಅವ್ರು ಚೆನ್ನಾಗಿ ಇದೆ ಅಂತ ಬರೆದ್ರು ಕೂಡ ಚಿತ್ರ ಓಡ್ಬಿಡಲ್ಲ, ಚೆನ್ನಾಗಿಲ್ಲ ಅಂತ ಚಿತ್ರ ಓಡುತ್ತೆ, ಅದನ್ನು ಇರುತ್ತೆ. ಆದರೆ ಏನಂದರೆ ತುಂಬ ಕಷ್ಟ ಏನು ಅಂತ ಹೇಳಿದ್ರೆ ಒಂದು ಚಿತ್ರ ವಿಮರ್ಶೆ ಮಾಡೋದು ಬಹಳ ಕಷ್ಟ. ಯಾಕೆಂದರೆ ವಿಮರ್ಶಕ ಅವನೊಬ್ಬ ಪ್ರೇಕ್ಷಕನಾಗಿ ಇರಲ್ಲ, ವಿಮರ್ಶಕನಾಗೇ ಇರ್ತಾನೆ. ಆದ್ದರಿಂದ ಬಹಳ ಅವ್ರಿಗೆ ಅನಿಸಿದ್ದನ್ನು ಬರೀತಾರೆ, ಬಟ್ ಅದನ್ನು ನಾವು ತಗೋಬೇಕಾಗತ್ತೆ. ಒಂದ್ಸಲ ಚೆನ್ನಾಗಿ ಬರೆದ್ರೆ ನಮಗೆ ಸಂತೋಷ ಆಗುತ್ತೆ. ಈ ಥರದ್ರಲ್ಲಿ ಅವರು ಅಷ್ಟು ವರ್ಷದಿಂದ ಇವತ್ತವರೆಗೂ ಜೀವನ ನಡೆಸ್ಕೊಂಡು ಪುನಃ ಇದರಲ್ಲೇ ಇದ್ದಾರೆ, ಇದರಲ್ಲೇ ಇದ್ದು ಈ ಶುಭಂ ಅನ್ನುವ ಪುಸ್ತಕದ ನಾಯಕನಾಗಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆದರೆ ಅದರಲ್ಲಿ ಹಾಕಿರೋ ಹಾಗೆ ಹಳೆಯ ಸಿನಿಮಾದ ಕೊನೆಯ ಫ್ರೇಮ್ ಅಲ್ಲ, ಗಣೇಶ್ ಕಾಸರಗೋಡಿಗೆ ಇದು ಕೊನೆಯ ಫ್ರೇಮ್ ಅಲ್ಲ, ಇನ್ನೂ ಇದ್ದೇ ಇರುತ್ತೆ, ಮುಂದೆ ಕೂಡ ಬೇಕಾದಷ್ಟು. ಈಗ ಫ್ರೇಮುಗಳು ಅನ್ನೋದಿಲ್ಲ, ಈಗೆಲ್ಲ ಬೇರೆ ಮಾರ್ಪಾಡಾಗೋಗಿದೆ. ಇವತ್ತು ದಿವಸ ಎಲ್ಲನೂ ಕೂಡ ಎಲ್ಲ ಸ್ಯಾಟಲೈಟಿಂದ ಬರೋದಾದ್ರಿಂದ ಅದು ಫ್ರೇಮ್ ಅನ್ನೋದಿಲ್ಲ. ಆದ್ದರಿಂದ ಅದೇ ರೀತಿ ಅವರು ಕೂಡ ಬದಲಾಯಿಸಿ ಹೋಗಿದ್ದಾರೆ. ಆದ್ದರಿಂದ ಜೀವನ ಇವತ್ತೊಂದು ದಿವಸ ಕೂಡ ಅವರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಆಮೇಲೆ ಈ ಫ್ರೇಮ್ಗಳಿದೆಯಲ್ಲ, ಈ ಫ್ರೇಮ್ಗಳನ್ನು ನೋಡಿಕೊಂಡಿದ್ದೇನೆ. ಪುನಃ ಆ ಫ್ರೇಮ್ ಹೇಗಿದೆ, ಆ ಫ್ರೇಮು ಇದು ಕೊನೆಯ ಫ್ರೇಮಾ ಇಲ್ವಾ, ಯಾಕೆಂದರೆ ಏನೇ ಆದರೂ ಕೂಡ ಈ ಶುಭಂ ಅಂತ ಇದೆಯಲ್ಲ, ಈ ಶುಭಂ ಯಾವಾಗಲೂ ಪ್ರಾರಂಭದಲ್ಲಿ ಬರೋದೇ ಇಲ್ಲ, ಬರೋದೆಲ್ಲ ಯಾವಾಗ ಅಂತ ಹೇಳಿದ್ರೆ ಚಿತ್ರ ಎಲ್ಲ ಮುಗಿದ ಮೇಲೆ ಆವಾಗ ಬರುತ್ತೆ ಶುಭಂ ಅಂತ, ಅಂದರೆ ಮುಗೀತು ಅಂತ ಅರ್ಥ. ಆದರೆ ಇದು ಯಾವತ್ತೂ ಮುಗಿಯೋದಿಲ್ಲ, ಇದನ್ನು ನಡ್ಕೊಂಡು ಹೋಗ್ತಾನೇ ಇರುತ್ತೆ. ಸಿನಿಮಾ ಅಲ್ವಾ, ಒಂದು ಬರುತ್ತೆ, ಒಂದು ಹೋಗ್ತಾ ಇರುತ್ತೆ, ಒಂದು ಬರ್ತಾ ಇರುತ್ತೆ. ಅದೇ ಥರ ಒಬ್ಬ ಜರ್ನಲಿಸ್ಟ್ ಬರ್ತಾ ಇರ್ತಾರೆ, ಅವರು ಬರೆದಿದ್ದು ಇರುತ್ತೆ, ಆಮೇಲೆ ಅವರು ಎಷ್ಟೋ ದಿವಸಗಳಿರ್ತಾರೆ, ನಂತರ ಹೋಗ್ತಾರೆ, ಇನ್ನೊಬ್ಬ ಜರ್ನಲಿಸ್ಟ್ ಬರ್ತಾನೆ. ಆದರೆ ಒಬ್ಬ ಜರ್ನಲಿಸ್ಟ್ ಮಾಡಿರೋ ಕೆಲಸಗಳನ್ನೆಲ್ಲ ಇಟ್ಟುಕೊಂಡಿದ್ದೇನೆ ಒಂದು ಪುಸ್ತಕ ರೂಪದಲ್ಲಿ ಬಂದು ಅವರು ಏನೇನು ಕಷ್ಟಪಟ್ಟಿದ್ದಾರೆ, ಏನೇನು ಸುಖ ಅನುಭವಿಸಿದ್ದಾರೆ, ಆಮೇಲೆ ಈ ಲೆವೆಲ್ಗೆ ಬರೋಕ್ಕೆ ಎಷ್ಟೆಷ್ಟು ತೊಂದರೆ ಪಟ್ಟಿದ್ದಾರೆ ಅನ್ನೋದನ್ನೆಲ್ಲ ಈ ಪುಸ್ತಕದಲ್ಲಿ ಬಂದಿದೆ. ಈ ಪುಸ್ತಕ ನನ್ನ ಸ್ನೇಹಿತರು ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಇದು ಅವರಿಗೆ ಶುಭವಾಗದೇ ಇರಲಿ, ಇನ್ನೂ ಮುಂದೆ ಹೋಗ್ತಾನೆ. ಶುಭಂ ಅಂದರೆ ಅದು ಮುಗೀತು ಅಂತ ಅರ್ಥಲ್ಲ, ಇದು ಇನ್ನೂ ಅವ್ರಿಗೆ ನಡ್ಕೊಂಡು ಹೋಗ್ತಾ ಇರಲಿ, ನಿರಂತರವಾಗಿ ನಡ್ಕೊಂಡು ಹೋಗ್ತಾ ಇರಲಿ, ಇನ್ನೂ ಹಲವಾರು ಚಿತ್ರಗಳ ವಿಮರ್ಶೆ ಮಾಡಲಿ. ಅಕಸ್ಮಾತ್ ಈಗ ಐ ಥಿಂಕ್ ಪ್ರೊಡಕ್ಷನ್ ಏನಾದ್ರು ಇನ್ವಾಲ್ವ್ ಆಗಿದ್ದಾರೋ ಏನು ಕತೆನೋ ಗೊತ್ತಿಲ್ಲ ನನಗೆ, ಪ್ರೊಡಕ್ಷನಲ್ಲಿ ಇನ್ವಾಲ್ವ್ ಆದಂಗೆ ಇದೆ ಅಂತ ಕಾಣಿಸುತ್ತೆ, ಪ್ರೊಡ್ಯೂಸರ್ ಅಂತ ಕಾಣಿಸುತ್ತೆ. ಆದರೆ ಆ ಪ್ರೊಡ್ಯೂಸರ್ ಆಗಿದ್ದರೆ ಅದು ಲಾಭ ಏನು ಮಾಡಿದರೆ ಗೊತ್ತಿಲ್ಲ, ಅಥವಾ ಅದೇನಾದ್ರು ಶುಭ ತಂದುಕೊಡ್ತಾ ಅಥವಾ ಅಶುಭ ತಂದುಕೊಡ್ತಾ ಅಂತ ನಂಗೆ ಗೊತ್ತಿಲ್ಲ. ಬಟ್ ಮುಂದೆ ಸಾಗಲಿ, ಅವರು ಕೂಡ ಈ ಅನೇಕ ಫ್ರೇಮ್ಗಳನ್ನ ಇರೋ ಸಿನಿಮಾಗಳನ್ನ ನಮಗೆ ಕೊಡಲಿ, ನಾವು ನೋಡ್ತೀವಿ, ನಾವು ಸಂತೋಷ ಪಡ್ತೀವಿ. ಯಾವತ್ತೂ ಅವರಿಗೆ ಒಳ್ಳೆಯದಾಗಲಿ, ಶುಭವಾಗಲಿ ಅಂತ ಹೇಳ್ತಾ ನಾನು ಈ ಮಾತನ್ನು ಮುಗಿಸ್ತೇನೆ. ಹುಬ್ಬಳ್ಳಿಯ ಶ್ರೀಕೃಷ್ಣ ಭವನದಲ್ಲಿ ಕೂತು ಗೆಳೆಯ ರವಿ ಬೆಳಗೆರೆ ಹೇಳಿದರು, ಗಣೇಶ್ ನಾನು ದಿನಸಿ ತಂದು ಹಾಕ್ತೇನೆ, ನೀವು ಅಡುಗೆ ರೆಡಿ ಮಾಡಿಕೊಡಿ. ನಾನು ಒಪ್ಪಿಕೊಂಡೆ. ಮಾರನೇ ದಿನದಿಂದಲೇ ಕರ್ಮವೀರ ಪತ್ರಿಕೆಯ ಪುಟ ವಿನ್ಯಾಸ, ಮುಖಪುಟ ವಿನ್ಯಾಸ, ಕಂಪೋಸಿಂಗ್ನಿಂದ ಹಿಡಿದು ಆಸ್ಲಾನ್ ಶೀಟಿಗೆ ಬಟರ್ ಪೇಪರನ್ನು ಉಲ್ಟಾ ಪೇಸ್ಟ್ ಮಾಡುವ ತನಕ
ಕೆಲಸ ಮಾಡಿದೆ. ಬೆಂಗಳೂರಿನ ಶ್ರೀನಿವಾಸ ನಗರದ ಬಾರೊಂದರಲ್ಲಿ ಕೂತು ಗೆಳೆಯ ಅಜ್ಜಿಮನೆ ನಾಗೇಂದ್ರ ಹೇಳಿದರು, ಗಣೇಶ್ ಬರೀ ಅಂಟಿಸೋದು ಸಾಕು, ನಿಮ್ಮೊಳಗೊಬ್ಬ ಅದ್ಭುತ ಬರಹಗಾರನಿದ್ದಾನೆ, ಅವನಿಗೆ ಕೆಲಸ ಕೊಡಿ, ಬರೆಯಲು ಶುರು ಮಾಡಿ. ನಾನು ಒಪ್ಪಿಕೊಂಡೆ. ಮಾರನೇ ದಿನದಿಂದಲೇ ವಿಜಯ ಕರ್ನಾಟಕಕ್ಕಾಗಿ ಚದುರಿದ ಚಿತ್ರಗಳು ಅಂಕಣ ಬರೆಯಲು ಶುರು ಮಾಡಿದೆ. ಅಮೆರಿಕ ಅಮೆರಿಕ ಚಿತ್ರವನ್ನು ನೋಡಿ ಅಭಿನಯ ಥಿಯೇಟರ್ನಿಂದ ಹೊರಬರುತ್ತಿರುವಂತೆಯೇ ಅದೇ ರವಿ ಬೆಳಗೆರೆ ನನ್ನ ಜೇಬಿಗೆ 2,000 ರೂಪಾಯಿ ತುರುಕಿಸಿ, ಅಚ್ಚರಿ ಅಂತ ಒಂದು ಮ್ಯಾಗ್ಝಿನ್ ಶುರು ಮಾಡ್ತೇನೆ, ನಿಮ್ಮದೇ ಮುಖಪುಟ ಮಾಡಿಕೊಡಿ ಅಂದರು. ಮಾಡಿಕೊಟ್ಟೆ. ನಂತರ ಖಾಸ್ಬಾತ್ ಪುಸ್ತಕ ಮಾಡ್ತಿದ್ದೇನೆ, ಮುಖಪುಟ ನಿಮ್ಮದೇ ಅಂದರು. ಮುಖಪುಟ ಮಾಡಿಕೊಟ್ಟೆ. ಮತ್ತೊಮ್ಮೆ ಸಿಕ್ಕಿದಾಗ, ಹಾಯ್ ಬೆಂಗಳೂರಿಗೆ ಪೇಸ್ಟಪ್ ಆರ್ಟಿಸ್ಟ್ ಇಲ್ಲ, ದಯವಿಟ್ಟು ಆಫೀಸಿಗೆ ಬನ್ನಿ ಅಂದರು. ಪುಟಗಳ ಪೇಸ್ಟಪ್ ಮಾಡಿಕೊಟ್ಟೆ. ಅಫ್ಕೋರ್ಸ್ ಜೇಬ್ ತುಂಬ ದುಡ್ಡು ಕೊಟ್ಟರು, ಮನೆ ಮಟ್ಟಕ್ಕೂ ಸಹಾಯ ಮಾಡಿದ್ರು. ಈಗ ಹಿಂತಿರುಗಿ ನೋಡ್ತಿದ್ದೇನೆ, ಏನೇನೆಲ್ಲ ಮಾಡಿದ್ದೇನೆ ಈ 40 ವರ್ಷಗಳ ವೃತ್ತಿ ಬದುಕಿನಲ್ಲಿ. ನವಭಾರತ, ಉದಯವಾಣಿ, ಚಿತ್ರದೀಪ, ಚಿತ್ರತಾರ, ಅರಗಿಣಿ, ಸಂಚು, ಅಭಿಮಾನಿ, ಅಭಿಮಾನ, ತಾಯಿ, ಕ್ರೀಡಾಲೋಕ, ಸಂಯುಕ್ತ ಕರ್ನಾಟಕ, ಚಿತ್ರಸೌರಭ, ಕರ್ಮವೀರ, ವಿಜಯ ಕರ್ನಾಟಕ, ಆಂದೋಲನ, ಮೈಸೂರು ನುಡಿ, ರಾಯಚೂರು ವಾಣಿ, ಚಿತ್ರಲತಾ, ವಿಜಯ ಚಿತ್ರ, ರೂಪತಾರ, ಅಚ್ಚರಿ, ಹಾಯ್ ಬೆಂಗಳೂರು, ವಿಜಯವಾಣಿ, ಕಾರಾವಲ್, ಸುದ್ದಿ ಟಿವಿ, ಉದಯ ಟಿವಿ, ಇ ಟಿವಿ, ದೀಪಾವಳಿ ವಿಶೇಷಾಂಕಗಳು, ಇವೆಲ್ಲವುಗಳಿಗೂ ಕೆಲಸ ಮಾಡಿ 24 ಪುಸ್ತಕಗಳನ್ನು ಬರೆದು ಈಗ ಮನೆಯಲ್ಲಿ ಕೂತು ಹಳೆಯ ದಾಖಲೆಗಳನ್ನೆಲ್ಲ ಒಟ್ಟು ಸೇರಿಸಿ ಶುಭಂ ಎಂಬ 25ನೇ ಪುಸ್ತಕ ಬರೆದಿದ್ದೇನೆ. ವಯಸ್ಸು 60, ಕೆಲಸ 100. ಇನ್ನೂ ಏನಾದರೂ ಇದೆಯಾ? ನಾನು ಜರ್ನಲಿಸ್ಟಾ, ಸ್ಕ್ರೀನ್ ಪ್ರಿಂಟರಾ, ಪೇಸ್ಟಪ್ ಆರ್ಟಿಸ್ಟಾ, ಕವರ್ ಪೇಜ್ ಆರ್ಟಿಸ್ಟಾ, ಒಳಪುಟ ವಿನ್ಯಾಸಕಾರನ, ಬರಹಗಾರನ, ಅಂಕಣಕಾರನ, ಲೇಖಕನ, ಇತಿಹಾಸಕಾರನ, ನಟನ, ನಿರ್ಮಾಪಕನ, ನಾಟಕಕಾರನ, ನಿರೂಪಕನ, ಟಿವಿ ಕಾರ್ಯಕ್ರಮ ಪ್ರೊಡ್ಯೂಸರ, ನಾನು ಅಂದರೆ ಏನು? ನನಗಿನ್ನೂ ಅರ್ಥವಾಗಿಲ್ಲ. ನನ್ನ ಅರ್ಧಾಂಗಿಯ ನೆತ್ತಿಮುಟ್ಟಿ ಈಗಲೂ ಆಗಾಗ ಹೇಳುವುದಿದೆ, ನಾನು ದೇವರಾಣಿಗೂ ರಾಮನಲ್ಲ, ಕೃಷ್ಣ, ಕಳ್ಳ ಕೃಷ್ಣ ಕಣೆ ಅಂತ. ನನ್ನ ಈ ಮಾತನ್ನು ಅವಳು ಎಷ್ಟು ನಂಬುತ್ತಾಳೋ ಬಿಡುತ್ತಾಳೋ ಗೊತ್ತಿಲ್ಲ. ಆದರೆ ನಿಮ್ಮ ನೆತ್ತಿ ಮುಟ್ಟಿ ಹೇಳುತ್ತಿದ್ದೇನೆ, ಬಾಲ್ಯದ ದಿನಗಳಲ್ಲಿ ನಾನು ಕೃಷ್ಣನಾಗಿದ್ದೆ, ಕಳ್ಳಕೃಷ್ಣ. ಕಳ್ಳತನವೆಂದರೆ ಸಣ್ಣ ಪುಟ್ಟದ್ದು ಎಂದಿಟ್ಟುಕೊಳ್ಳಿ, ಕಳ್ಳತನ ಸಣ್ಣದಾದರೇನು ದೊಡ್ಡದಾದರೇನು, ಕಳ್ಳತನ ಕಳ್ಳತನವೇ. ಅಡಿಕೆ ಕದ್ರೂ ಕಳ್ಳ, ಆನೆ ಕದ್ರೂ ಕಳ್ಳ ಅಂತ ಹಿರಿಯರು ಹೇಳುವುದೇಕೆ? ನಾನಾಗ ಪ್ರೈಮರಿ ಸ್ಕೂಲಲ್ಲಿ ಓದುತ್ತಿದ್ದ ನೆನಪು. ಕಾಸರಗೋಡಿನ ಹೃದಯ ಭಾಗದಲ್ಲಿರುವ ಮಲ್ಲಿಕಾರ್ಜುನ ದೇವಸ್ಥಾನದ ಎದುರಿಗಿರುವ ಸರ್ಕಾರಿ ಪ್ರೈಮರಿ ಶಾಲೆಯಲ್ಲಿ ನಾನು ಓದಿದ್ದು. ಓದುತ್ತಿರುವಾಗಲೇ ಅದು ಹೇಗೆ ಕಳ್ಳತನದ ಚಟ ಹತ್ತಿತೋ ಗೊತ್ತಿಲ್ಲ, ಮನೆಯಲ್ಲೇ ಸಣ್ಣ ಪುಟ್ಟ ಕಳ್ಳತನ ಮಾಡುವುದು ರೂಢಿಯಾಗಿತ್ತು. ಅಪ್ಪನ ಜುಬ್ಬದ ಕಿಸೆಯಿಂದ 8 ಆಣೆ, ಚಿಕ್ಕಪ್ಪನ ಶರ್ಟ್ ಕಿಸೆಯಿಂದ 4 ಆಣೆ ಕದಿಯುತ್ತಿದ್ದ ನಾನು, ಅದನ್ನು ಗುಟ್ಟಾಗಿಡಲು ಪಡುತ್ತಿದ್ದ ಶ್ರಮ ಮಾತ್ರ ದೊಡ್ಡದು. ಬೀರಂತ ಬೈಲಿಗೆ ತಾಗಿಕೊಂಡಿದ್ದ ಕೇರಿಯ ಪೊಕ್ಕರಾಯನ ಗುಡ್ಡದ ಬಳಿ ಹಾಕಲಾಗಿರುವ ಮಹಾಗೋಡೆಯೇ ನನ್ನ ಲಾಕರ್. ಗೋಡೆ ಮಳೆಗೆ ಕರಗದಿರಲೆಂದು ಹೊದಿಸಿರುವ ಮಂಗಳೂರು ಹೆಂಚಿನ ಕೆಳಗೆ ಕದ್ದ ಹಣವನ್ನು ಡಿಪಾಸಿಟ್ ಮಾಡುತ್ತಿದ್ದೆ. ಮಾರನೇ ದಿನ ಬೆಳಗ್ಗೆ ಶಾಲೆಗೆ ಹೋಗುವಾಗ ಖರ್ಚಿಗೆ ಅದರಲ್ಲಿ ಒಂದಷ್ಟು ಹಣವನ್ನು ಪಡೆದು ಉಳಿದಿದ್ದನ್ನು ಅಲ್ಲೇ ಬಿಟ್ಟಿರುತ್ತಿದ್ದೆ. ನನ್ನ ಧೈರ್ಯಕ್ಕೆ ಮತ್ತು ನಂಬಿಕೆಗೆ ಮೆಚ್ಚಲೇಬೇಕು. ನನ್ನ ಹೊರತಾಗಿ ಬೇರೆ ಯಾರೂ ಕಳ್ಳರಿಲ್ಲ ಎಂದೇ ನಂಬಿಕೊಂಡಿದ್ದ ನನ್ನ ನಂಬಿಕೆ ಹುಸಿಯಾದದ್ದು. ಹಾಗೆ ಕಷ್ಟಪಟ್ಟು ಸಂಗ್ರಹಿಸಿದ್ದ ಹಣ ಕಳ್ಳತನವಾದಾಗ ಅಲ್ಲಿಗೆ ನನ್ನ ಲಾಕರ್ ಬದಲಾಯಿತು. ಮನೆಯ ಮಾಡಿನ ಹೆಂಚಿನ ಕೆಳಗೆ ಜಾಗ ಕಂಡುಕೊಂಡೆ. ಒಟ್ಟಿನಲ್ಲಿ ಮಂಗಳೂರು ಹೆಂಚಿಗೂ ನನ್ನ ಕಳ್ಳತನಕ್ಕೂ ಬಾದರಾಯಣ ಸಂಬಂಧ. ಹೀಗೆ ಕದ್ದ ಹಣವನ್ನು ನಾನೊಬ್ಬನೇ ಉಪಯೋಗಿಸಿಕೊಳ್ಳುತ್ತಿರಲಿಲ್ಲ. ನನ್ನ ಬಡ ಗೆಳೆಯರ ಅನೇಕರ ಕುರುಕುಲು ತಿಂಡಿಗಳಿಗೆ ಎಲ್ಲವೂ ಖರ್ಚಾಗುತ್ತಿದ್ದವು. ಹರಿದ ಅಂಗಿ, ಜೋತು ಬೀಳುವ ಚಡ್ಡಿ, ಜೊತೆಗೆ ಯಥೇಚ್ಛ ಸಂಬಳ, ಒಂದು ಹೊತ್ತು ಊಟಕ್ಕೂ ಗತಿ ಇಲ್ಲದ ಇಂಥ ಮಕ್ಕಳನ್ನು ನೋಡುತ್ತಿದ್ದರೆ ಆಗಲೇ ನನಗೆ ಕರುಳು ಕಿವಿಚಿದಂತಾಗುತ್ತಿತ್ತು. ಇವರ ಪಾಲಿಗೆ ನಾನು ಸಾಕ್ಷಾತ್ ಅನ್ನಪೂರ್ಣಪ್ಪ. ಚಿಕ್ಕಪ್ಪನ ಜೇಬಿನಿಂದ ಕದ್ದ ಹಣ ಇಂಥವರ ಹೊಟ್ಟೆ ತುಂಬಿಸಲು ನೆರವಾಗುತ್ತಿತ್ತು. ಇದುವೇ ನನಗೆ ಚದುರಿದ ಚಿತ್ರಗಳು ಅಂಕಣ ಬರೆಯಲು ಪ್ರೇರೇಪಣೆಯಾಯಿತೋ ಗೊತ್ತಿಲ್ಲ. ಇಂಥ ನನ್ನ ಕಳ್ಳತನದ ಕಾರಣದಿಂದಾಗಿ ಪಜೀತಿಗಿಟ್ಟುಕೊಳ್ಳುತ್ತಿದ್ದು ನನ್ನ ಚಿಕ್ಕಪ್ಪ ಮಂಜುನಾಥ ಆಚಾರ್ಯ. ಅವರಿಗೊಂದು ಅಭ್ಯಾಸ ಇತ್ತು. ಮನೆಯಲ್ಲಿ ಬೆಳಗ್ಗೆ ಗಂಜಿ ಕುಡಿದು ಅಂಗಡಿಗೆ ಹೊರಟರೆ ಬೀಚ್ ರಸ್ತೆಯ ಗೀತಾ ಟಾಕೀಸಿನ ಎದುರಿಗಿರುವ ಅಪ್ಪುರಾಯರ ಹೋಟೆಲ್ನಲ್ಲಿ ಕಾಫಿ ಕುಡಿಯಬೇಕು.
ಹೀಗೆ ಕಾಫಿ ಕುಡಿದು ಜೇಬಿಗೆ ಕೈ ಹಾಕಿದಾಗ ಜೇಬಲ್ಲಿದ್ದ ಚಿಲ್ಲರೆ ದುಡ್ಡು ಮಂಗಮಾಯ. ಒಂದೆರಡು ದಿನಗಳ ಕಾಲ ಚಿಕ್ಕಪ್ಪ ಸಹಿಸಿಕೊಂಡ್ರು. ಆದರೆ ಸದಾ ಸಹನೆಯಿಂದಿರಲು ಯಾರಿಂದ ಸಾಧ್ಯ ಹೇಳಿ? ಅವರ ಪತ್ತೆದಾರಿಕೆ ಕೈ ಹಿಡಿಯಿತು. ಒಂದು ದಿನ ರೆಡ್ ಹ್ಯಾಂಡ್ ಆಗಿ ನನ್ನನ್ನು ಹಿಡಿದು ಬಿಟ್ಟರು. ಆಗ ನನ್ನಮ್ಮನ ಅವತಾರವನ್ನು ನೀವು ನೋಡಬೇಕಿತ್ತು. ಮರದ ಸ್ಕೇಲ್ನಿಂದ ರಪರಪ ಬಾರಿಸಿದ್ದೋ ಬಾರಿಸಿದ್ದು. ಕೊನೆಗೆ ಇದನ್ನು ಕಣ್ಣಾರೆ ನೋಡುವುದು ಅಸಾಧ್ಯವೆಂದು ಅಮ್ಮನನ್ನು ತಡೆದದ್ದು ಸಾಕ್ಷಾತ್ ಚಿಕ್ಕಪ್ಪನೇ. ಕಳ್ಳತನದ ನನ್ನ ಬಾಲ್ಯದ ಬದುಕಿನ ಅಧ್ಯಾಯದಲ್ಲಿ ನಾನು ಮರೆಯಲಾಗದ ಘಟನೆಯೊಂದನ್ನು ಇಲ್ಲಿ ದಾಖಲಿಸಲೇಬೇಕು. ನಮ್ಮ ಮನೆಯಲ್ಲಿದ್ದ ಕಮಲತ್ತೆಯ ನಾಲ್ಕಾಣೆ ದುಡ್ಡನ್ನು ನಾನು ಕದ್ದೆ ಎನ್ನುವುದು ಆರೋಪ. ನಾಲ್ಕಾಣೆ ಕಾಣೆಯಾಗಿರುವುದು ನಿಜ. ಆಗ ಥಟ್ಟನೆ ನೆನಪಾದವನು ನಾನೇ. ಆರೋಪ ನೇರವಾಗಿ ನನ್ನ ಮೇಲೆಯೇ ಬಿತ್ತು. ನಾನು ಅಪರಾಧಿ ಎಂದೇ ಭಾವಿಸಿದ ಅಮ್ಮ ನನ್ನನ್ನು ನಮ್ಮ ಮನೆ ಹಿತ್ತಲಿನ ಎಡಭಾಗದಲ್ಲಿದ್ದ ನುಗ್ಗೆಕಾಯಿ ಮರಕ್ಕೆ ಕಟ್ಟಿಹಾಕಿ ಬಾರುಕೋಲಿನಿಂದ ಬಾರಿಸಿದ್ದು ಈಗಲೂ ಸ್ಪಷ್ಟವಾಗಿ ನೆನಪಿದೆ. ಬೆಳಗ್ಗಿನಿಂದ ಸಂಜೆ ತನಕ ನಾನು ಹಗ್ಗದ ಬಂಧನದಲ್ಲಿದ್ದೆ. ನಾನವನಲ್ಲ ನಾನವನಲ್ಲ ಎಂದು ಎಷ್ಟು ಹೇಳಿದರೂ ಕೇಳುವ ಸ್ಥಿತಿಯಲ್ಲಿ ಅಮ್ಮ ಇರಲಿಲ್ಲ. ಹರಕೆ ಹೊತ್ತು ಮೂವರು ಹೆಣ್ಣು ಮಕ್ಕಳ ನಂತರ ಹುಟ್ಟಿದ ಈ ಗಂಡು ಕೂಸು ಕಳ್ಳನಾಗುವುದನ್ನು ಯಾವ ತಾಯಿ ಸಹಿಸಿಕೊಂಡಾಳು? ನೀವೇ ಹೇಳಿ. ಸಂಜೆಯ ಹೊತ್ತಿಗೆ ಹಗ್ಗದ ಬಂಧನದಲ್ಲೇ ನಾನು ನಿದ್ದೆ ಹೋಗಿದ್ದೆ. ಇದನ್ನು ನೋಡಿ ಸಹಿಸಿಕೊಳ್ಳಲಾಗದ ಕಮಲತ್ತೆ, ನನ್ನ ಕಾಸು ಹೋದರೂ ಪರವಾಗಿಲ್ಲ, ಆ ಮಗುವನ್ನು ಬಿಟ್ಟು ಬಿಡಿ ಅಂತ ಅಮ್ಮನ ಮುಂದೆ ಗೋಗರೆದದ್ದು ಈಗಲೂ ನನ್ನ ಕಣ್ಣ ಮುಂದಿದೆ. ಅಮ್ಮನಿಗೂ ಅಯ್ಯೋ ಎಂದೆನಿಸಿರಬೇಕು. ಹೆತ್ತ ಕರುಳು ಚುರುಗುಟ್ಟಿತೇನೋ. ಸಂಜೆ ಆರರ ಹೊತ್ತಿಗೆ ನನ್ನನ್ನು ಬಂಧಮುಕ್ತಗೊಳಿಸಿ ಸ್ನಾನ ಮಾಡಿಸಿ ಮಲಗಿಸಿದರು ಅಮ್ಮ. ದುರಂತವೆಂದರೆ ಆ ನಾಲ್ಕಾಣೆ ಕಾಯಿನನ್ನು ನಾನು ಕದ್ದಿರಲೇ ಇಲ್ಲ. ಪ್ರಾಯಶಃ ಕಮಲತ್ತೆ ಅದನ್ನು ಎಲ್ಲೋ ಕಳೆದುಕೊಂಡಿರಬೇಕು. ಒಮ್ಮೊಮ್ಮೆ ನಾವು ಎಷ್ಟೊಂದು ಅಸಹಾಯಕರಾಗಿ ಬಿಡುತ್ತೇವೆ ಅಂದರೆ ವಸ್ತುಸ್ಥಿತಿಯನ್ನು ಪ್ರಾಮಾಣಿಕವಾಗಿ ತಿಳಿಸಿದರೂ ನಂಬುವವರಿರುವುದಿಲ್ಲ. ಈಗಲೂ ಆಗಾಗ ನಾಲ್ಕಾಣೆ ನನ್ನನ್ನು ಕಾಡುವುದಿದೆ. ಕದಿಯದೆ ಕಳ್ಳತನದ ಪಟ್ಟ ಕಟ್ಟಿದ ಆ ದಿನವನ್ನು ನಾನು ಏಳೇಳು ಜನ್ಮಕ್ಕೂ ಮರೆಯಲಾರೆ. ನಂಬಿದರೆ ನಂಬಿಬಿಟ್ರೆ ಬಿಡಿ, ಅದೇ ಕೊನೆ. ಮತ್ತೆ ನಾನು ಕಳ್ಳತನ ಮಾಡಲಿಲ್ಲ. ಸ್ಯಾಂಡಲ್ವುಡ್ನ ತಾರೆಯರು, ಗಾಯಕರು, ಕಿರುತೆರೆ ನಟರು ತಮ್ಮ ಪ್ರತಿಭೆಯ ಮೂಲಕ ಛಾಪನ್ನ ಮೂಡಿಸಿದವರ ಸ್ವಾರಸ್ಯಕರ ಮಾಹಿತಿಗಾಗಿ ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ.